ನಿರ್ಮಾಣ ಸಮಿತಿಲಿ ನಮ್ಮಿಬ್ಬರು ರಾಜ್ಯದವ್ರನ್ನ ನೀವು ನೇಮಕ ಮಾಡಬೇಡಿ ಸರ್, ಅವ್ರು ಯಾವುದೋ ಬೇರೆ ರಾಜ್ಯದವ್ರನ್ನ ನೇಮಕ ಮಾಡಲಿ, ಕರ್ಕೊಬಂದು ಒಂದು ಅಧ್ಯಯನ ಮಾಡಿಸಿ, ಎಲ್ಲಿ ಕೃಷ್ಣರಾಜ ಸಾಗರದಲ್ಲಿ ಅಧ್ಯಯನ ಮಾಡಿಸಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ನೀವು ನೀರು ಇದೆಯಾ ಇಲ್ಲವ ಅನ್ನೋದನ್ನು ಸಂಪೂರ್ಣವಾಗಿ ನೋಡಾದ ಮೇಲೆ ನೀವು ನಿರ್ಧಾರ ಪ್ರಕಟಿಸಬೇಕು. ಏಕಾಏಕಿ ನೀವು ನಿರ್ಧಾರ ಮಾಡಿದ್ರೆ, ಹಾಗಾದ್ರೆ ನಾವೆಲ್ಲ ಭಾರತೀಯರಲ್ವಾ, ತಮಿಳ್ನಾಡೋರು ಮಾತ್ರ ಭಾರತೀಯರ, ಅವ್ರು ಮಾತ್ರ ಜೀವ ಇರೋದ, ಅವ್ರು ಮಾತ್ರ ಬದುಕಬೇಕಾ, ಅವ್ರು ಮಾತ್ರ ಚೆನ್ನಾಗಿರ್ಬೇಕಾ, ನಾವೆಲ್ಲ ಸಾಯ್ಬೇಕಾ? ಡ್ಯಾಮ್ ನಮ್ಮದು, ನೀರು ನಮ್ಮದು, ಕಟ್ಟಿರೋರು ನಾವು, ಮಳೆ ಬೀಳೋದು ನಮ್ಮಲ್ಲಿ, ಎಲ್ಲವೂ ನಮ್ಮದೇ, ಪ್ರತಿಯೊಂದು ನಮ್ಮಲ್ಲಿ. ತಗೊಳ್ಳೋರು ಆರಾಮಾಗಿ ತಗೋತಾ ಇದ್ದಾರೆ, ನಾವೆಲ್ಲಿದ್ದೀವಿ ಈಗ? ಪ್ರತಿ ಹಂತದಲ್ಲಿ ನೀವು ಅವತ್ತಿಂದ ಇವತ್ತವರೆಗೂ ಕಾವೇರಿ ಹೋರಾಟ ನಡೀತಾನೆ ಇದೆ. ಯಾವುದಾದ್ರು ಒಂದು ಹೋರಾಟದಲ್ಲಿ ನಮ್ಮ ಪರವಾಗಿ ನಾವು ತೀರ್ಪು ಬಂತ ಸರ್? ಎಲ್ಲ ಹೋರಾಟ ಅವತ್ತಿಂದ ಇವತ್ತವರೆಗೂ ಬರೀ ತಮಿಳ್ನಾಡು ಪರವೇ, ಆದರೆ ಒಂದೇ ಒಂದು ಸಲ ಮಾತ್ರ ನಮ್ಮ ಪರವಾಗಿ ತೀರ್ಪು ಬಂತು? ಯಾರು ಕೊಟ್ಟಿದ್ದು? ಬಂಗಾರಪ್ಪನವರು. ಅವರೊಬ್ಬರೇ ಡಿಶನ್ನ ತೊಗೊಂಡು ಸುಗ್ರೀವಾಜ್ಞೆ ಮಾಡಿ ನೀರನ್ನ ಬಿಡಲಿಲ್ಲ ಸರ್. ಅದೇ ರೀತಿ ಯಾಕೆ ಈ CM ಸಿದ್ದರಾಮಯ್ಯನವರು ಈಗಾಗಲೇ ಮೊನ್ನೆ ಬೆಂಗಳೂರು ಬಂದ್ ಕರೆ ಕೊಟ್ಟರು, ತದನಂತರ ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ, ಯಾಕೆ ಆ ಒಂದು ದೃಢ ನಿರ್ಧಾರ ಯಾಕೆ CM ಸಿದ್ದರಾಮಯ್ಯವರು ತಗೋತಾ ಇಲ್ಲ ಸರ್? ಸರ್, CM ಅಲ್ಲ ಸರ್, ಸೀಟ್ ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ದೃಢ ನಿರ್ಧಾರ ಇಲ್ಲಿ ತಗೋಬಿಟ್ರೆ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಇಲ್ಲೇನಾದ್ರು ನಿರ್ಧಾರ ತಗೋಬಿಟ್ರೆ ರಾಷ್ಟ್ರಪತಿ ಆಳ್ವಿಕೆ ಏರಿಕೆ ಮಾಡ್ತಾರೆ, ಸರ್ಕಾರವನ್ನು ಡಿಸಾಲ್ವ್ ಮಾಡ್ತಾರೆ, ಅದು ಅವ್ರಿಗೂ ಗೊತ್ತು ನಮಗೂ ಗೊತ್ತು. ಸೊ ನಿಮಗೂ ಗೊತ್ತಲ್ವಾ ನಮ್ಮನ್ನು ನಾವು ಕೋರ್ಟ್ ವಿರುದ್ಧ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಂಥವ್ರು ನೀವೇನು ಮಾಡ್ಬೇಕು? ಬುದ್ಧಿವಂತಿಕೆಯಿಂದ ಸ್ಟಾಲಿನ್ ಅವ್ರು ಚೆನ್ನಾಗಿದ್ದಾರೆ, ಇದ್ಯಾವುದು ಒಕ್ಕೂಟ ಮಾಡ್ಕೊಂಡಿದ್ದಾರಲ್ಲ ಸರ್, ಈಗ ಕರಿಬೇಕು, ಕೂತ್ಕೋಬೇಕು. ಎಲ್ಲಿ ಕೂತ್ಕೋಬೇಕು? ಬನ್ನಿ, ಹತ್ತಿ ಬೆಲೆ ಹತ್ರ ಒಳ್ಳೆ ಹೋಟ್ಲ್ ಇದೆ, ಅಡ್ರೆಸ್ ಕೊಡ್ತೀವಿ, ಬನ್ನಿ, ಇಬ್ಬರು ಕೂತ್ಕೊಳ್ಳಿ, ನೀವಿಬ್ಬರು ಕೂತ್ಕೊ ಮಾತಾಡಿ, ಮಾತಾಡ್ಬಿಟ್ಟು ಏನು ಎತ್ತ ಅಂತೇಳಿ ಅವ್ರಿಗೆ ಅರ್ಥ ಮಾಡಿಸಿ. ಆಮೇಲೆ ತಮಿಳ್ನಾಡೋರು ನೀರು ಕೇಳ್ತಾ ಇರೋದು ಖಾಲಿ ವ್ಯವಸಾಯಕ್ಕೆ, ವ್ಯವಸಾಯಕ್ಕೆ ನೀರು ಕೇಳ್ತಾ ಇರೋದು ಕುಡಿಯೋಕ್ಕಲ್ಲ, ಬಟ್ ನಾವಿಲ್ಲಿ ಸಾಯ್ತಾ ಇರೋದು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ. ನೀವು ವ್ಯವಸಾಯಕ್ಕೆ ನೀರು ತಗೊಂಡ್ರೆ ಸಂಪೂರ್ಣವಾಗಿ ಬಳಸ್ತೀರಾ? ಇಲ್ಲ, ತಾಗದು ಸಮುದ್ರಕ್ಕೆ. ನೀವು ನಿನ್ನೆ ಒಂದು ವಿಡಿಯೋ ನೋಡಿದ್ರಲ್ಲ ಸರ್, ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇರೋದು ಅನಾವಶ್ಯಕವಾಗಿ ನೀರನ್ನು ಪೋಲ್ ಮಾಡಿ. ನಾನು ತಮಿಳ್ನಾಡವ್ರಿಗೆ ಹೇಳ್ತೀನಿ, ಮೊನ್ನೆ ಫ್ಲಡ್ ಆಯ್ತಲ್ಲ, ಕಳೆದ 2 ವರ್ಷದಿಂದ ನಿಮ್ಮ ತಮಿಳ್ನಾಡಲ್ಲಿ ಫ್ಲಡ್ ಆದಾಗ, ತಮಿಳ್ನಾಡು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ, ಇಡೀ ಭಾರತದಲ್ಲಿ ಮೊದಲು ನಿಮ್ಮ ಸಂಕಷ್ಟಕ್ಕೆ ಮಿಡಿದು ಎಲ್ಲ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿ ಮೊದಲು ನಿಂತವರು ಅವ್ರ ಸಪೋರ್ಟ್ಗೆ ಕನ್ನಡಿಗರು ಸರ್. ನಾವು ಸರ್ ನಿಂತಿದ್ದು ಇದೇ ಮೆಟ್ಟೂರು ಡ್ಯಾಮ್, 1925 ಮೆಟ್ಟೂರು ಡ್ಯಾಮ್ ಕಟ್ಟಬೇಕಾದ್ರೆ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದವ್ರು ಯಾರು ಅನ್ಕೊಂಡ್ರಿ ಸರ್? ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ತು ಎಲೆಕ್ಟ್ರಿಸಿಟಿ ಕೊಡಲಿಲ್ಲ ಅಂದಿದ್ರೆ ಅವ್ರು ಡ್ಯಾಮೇ ಕಟ್ಟಕ್ಕಾಗ್ತಿರಲಿಲ್ಲ ಸರ್. ಒಂದು TMC ನೀರು ಅಂದ್ರೆ ಎಷ್ಟು ಗೊತ್ತಾ ಸರ್? 1000 ಉದ್ದ, 1000 ಅಗಲ, 1000 ಎತ್ತರ ಇರತಕ್ಕಂಥ ಒಂದು ಹೊಂಡದಲ್ಲಿ ನೀರನ್ನ ತುಂಬಿಸಿದ್ರೆ ಎಷ್ಟಾಗುತ್ತೆ? ಅದು ಒಂದು TMCಗೆ ಲೆಕ್ಕ. ಅಂಥದ 6.5 TMC ನೀರು ಬಿಟ್ಬಿಟ್ರೆ ನಾವೇನು ಸರ್ ಮಾಡಬೇಕು? ಅರ್ಥ ಮಾಡ್ಕೋಬೇಕಲ್ಲ ಸರ್ ಅವ್ರವೇ ಸರ್. ಓಕೆ, ಕೊನೆಯದಾಗಿ ಈಗಾಗಲೇ ಸರ್ ರಾಜ್ಯಾದ್ಯಂತ ಕಾವೇರಿ ವಿಚಾರವಾಗಿ ಉಗ್ರ ಹೋರಾಟಗಳು ಹೋರಾಟ ನಡೀತಾ ಇದಾವೆ, ಆದರೂ ಕೂಡ ಸರ್ಕಾರ ಇನ್ನೂ ಕೈಕಟ್ಟಿ ಕುಳಿತಿದೆ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಸರ್? ನಾನು ಈ ಮೂಲಕ ಸರ್ಕಾರವನ್ನು ಹೇಳ್ತೀವಿ, ಈ ಕೂಡಲೇ ನೀವು ಒಂದು ಗಟ್ಟಿಯಾದ ನಿರ್ಧಾರ ಮಾಡಿ. ನೋಡಿ, ಮೊನ್ನೆ ಬಂದಿಂದ 1000 crore ಲಾಸ್ ಆಯಿತು, ಈ ಬಂದಿಂದ 1000 crore ಲಾಸ್ ಆಗಿದೆ. ನೀವೇನು ಮಾಡ್ತೀರಿ? ಎಲ್ಲ ಭಾಗ್ಯಗಳು ಕೊಟ್ಬಿಡ್ತೀರ, ದುಡ್ಡು ಬೇಕು, ಈಗ ಪದೇ ಪದೇ ಲಾಸ್ ಮಾಡ್ಕೊ ಕೂತ್ಕೊಂಡ್ರೆ ಎಲ್ಲಿಂದ ಕೊಡ್ತೀರಾ ನೀವು? ಆಮೇಲೆ ಏನು ಮಾಡಬೇಕು ಅಂತ, ನೀರಿಲ್ಲ ಅಂದರೆ ಹೊಸದಾಗಿ 7ನೇ ಭಾಗ್ಯ ಟ್ಯಾಂಕರ್ ಭಾಗ್ಯವನ್ನು ತರಬೇಕಾಗುತ್ತೆ. ಟ್ಯಾಂಕರ್ ಭಾಗ್ಯ ತಂದು ನೀವು ನೀರು ಕೊಡಬೇಕಾಗುತ್ತೆ ಪ್ರತಿ ಟ್ಯಾಂಕರ್ಗೆ. ಈಗ ಆಲ್ರೆಡಿ 500-600 ಇರೋ ಟ್ಯಾಂಕರ್ಗೆ ಎಷ್ಟು ಮಾಡಿದ್ದಾರೆ ಹೇಳಿ? 2000-3000 ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ನೀರು ಕೊಡೋಕ್ಕಾಗತ್ತಾ ಸರ್? ಅವರು ಟ್ಯಾಂಕರ್ ಭಾಗ್ಯ ತರಬಾರ್ದು ಅಂತಂದರೆ ನೀರು ನಿಲ್ಲಿಸಿ, ಇಲ್ಲ ಅಂದ್ರೆ ನಿಮ್ಮ ಮನೆ ಬರೋ ಏನಾದ್ರು ಮಾಡ್ಕೊ ಸರ್.